ಒಂಬತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮ ಇವತ್ತು ಈ ಒಂದು ಸುಂದರವಾದಂಥ ವ್ಯವಸ್ಥೆ ಅಡಿಯಲ್ಲಿ ನಮ್ಮ ಘನತೆವೆತ್ತ ರಾಜ್ಯಪಾಲರಾಗಿರ್ತಕ್ಕಂಥ ತವರ್ಚಂದ್ ಗೆಹ್ಲೋಟ್ ರವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಈ ಕ್ಷೇತ್ರದ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ರವರೇ ಹಾಗೂ ಈ ಒಂದು ಸಭೆಗೆ ವಿಶೇಷವಾಗಿ ಆಗಮಿಸಿರ್ತಕ್ಕಂಥ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಾಗಿರ್ತಕ್ಕಂಥ ಯು ಟಿ ಖಾದರ್ ರವರೇ, ಮತ್ತೊಬ್ಬರು ಶಾಸಕ ಮಿತ್ರರಾಗಿರ್ತಕ್ಕಂಥ ಶರವಣ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿರ್ತಕ್ಕಂಥ ಖ್ಯಾತ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ವೆಂಕಟೇಶ್ ಪ್ರಸಾದ್ ರವರೇ ಹಾಗೂ ಅಂಜು ಬಾಬಿ ಜಾರ್ಜ್ ರವರೇ, ನಮ್ಮ ಚಲನಚಿತ್ರ ನಟಿಯಾಗಿರ್ತಕ್ಕಂಥ ಭಾವನಾ ಅವರೇ, ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆರೋಗ್ಯ ಇಲಾಖೆಯ ಅನಿಲ್ ಕುಮಾರ್ ಅವರೇ, ಆಯುಕ್ತರಾದಂಥ ರಣದೀಪ್ ಅವರೇ, ಹಾಗೂ ಈ ಕಾರ್ಯಕ್ರಮವನ್ನು ವಿಶೇಷವಾದಂಥ ರೀತಿಯಲ್ಲಿ ಆಯೋಜನೆ ಮಾಡಿ ಇದರ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಆಯುಷ್ ಇಲಾಖೆಯ ಆಯುಕ್ತರಾದಂಥ ಮಂಜುನಾಥ್ ಅವರೇ ಹಾಗೂ ಇನ್ನಿತರ ಎಲ್ಲ ಗಣ್ಯರೇ, ಯೋಗ ಪಟುಗಳೇ ಮತ್ತು ಯೋಗ ಅಭಿಮಾನಿಗಳೇ ಮತ್ತು ಆತ್ಮೀಯ ಸಹೋದರ ಸಹೋದರಿಯವರೇ, ಮಾಧ್ಯಮ ಮಿತ್ರರೇ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದು ಒಂಬತ್ತನೆಯ ಒಂದು ದಿನವನ್ನು, ಒಂಬತ್ತನೇ ವರ್ಷದ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಯೋಗ ಅದು ನಮ್ಮ ದೇಶದ ಒಂದು ಸಂಸ್ಕೃತಿ ಮತ್ತು ದೇಶದ ನಮ್ಮ ಪೂರ್ವಜರ ಒಂದು ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸಾವಿರ ಸಾವಿರ ವರ್ಷಗಳ ಹಿಂದೆಯೇ ಈ ಯೋಗದ ಬಗ್ಗೆ ಯಾವ ರೀತಿಯಾದಂಥ ಒಂದು ಜ್ಞಾನವನ್ನು ನಮ್ಮ ಹಿರಿಕರು ಬಿಟ್ಟೋಗಿದ್ದಾರೆ, ಇದು ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಒಂದು ಈ ದೇಶದ ಒಂದು ಅಂತಾರಾಷ್ಟ್ರ ಒಂದು ವಿಶ್ವಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವತ್ತು ಯೋಗ ಇಡೀ ವಿಶ್ವದಲ್ಲೇ ಪ್ರಖ್ಯಾತ ಆಗಿದೆ. ಕಳೆದ 30-40 ವರ್ಷಗಳಿಂದ ಅನೇಕ ಜನ ಇವತ್ತು ಬೇರೆ ಬೇರೆ ದೇಶಗಳಿಗೆ ಹೋಗಿ ಯೋಗದ ಬಗ್ಗೆ ಅಲ್ಲಿ ಜನರಿಗೆ ಇದರ ಬಗ್ಗೆ ತೋರಿಸ್ಕೊಟ್ಟಾಗ, ಇದರ ತರಬೇತಿಯನ್ನು ಕೊಟ್ಟಾಗ, ಅಭ್ಯಾಸವನ್ನು ಮಾಡಿಸಿದಾಗ ಇದರ ಅನುಕೂಲತೆಗಳೇನು ಅಂತ ಜನರಿಗೆ ಗೊತ್ತಾಗ ಪ್ರಾರಂಭ ಆಯಿತು. ಇವತ್ತು ಇಡೀ ವಿಶ್ವದಲ್ಲೇ ಎಲ್ಲ ಕಡೆ ಈ ದಿನವನ್ನು ಆಚರಣೆ ಮಾಡ್ತಾ ಇದೆ. ಯೋಗದ ಒಂದು ಯೋಗದ ಅಭ್ಯಾಸದ ಮುಖಾಂತರ ಯಾವ ಬದಲಾವಣೆ ಒಬ್ಬ ವ್ಯಕ್ತಿಯಲ್ಲಿ ಆಗುತ್ತೆ ಅದು ನಿಜವಾಗ್ಲೂ ಕೂಡ ಅವು ಯಾರು ಯೋಗ ಅಭ್ಯಾಸ ಮಾಡ್ತಾರೆ ಅವರಿಗೆ ಅದು ಗೊತ್ತಿರ್ತದೆ. ಅವರು ಚುರುಕಾಗಿರ್ತಾರೆ ಮತ್ತು ಏಕಾಗ್ರತೆಯಿಂದ ಕೆಲಸ ಮಾಡ್ತಾರೆ, ಉತ್ಸಾಹ ಇರ್ತದೆ ಮತ್ತು ಅವರ ದೈಹಿಕ ಮತ್ತು ಮಾನಸಿಕ ಆ ಎರಡೂ ಒಂದು ಶುದ್ಧೀಕರಣ ಆಗ್ತಕ್ಕಂಥದ್ದಕ್ಕೆ ಈ ಯೋಗದಿಂದ ಸಿಕ್ಕುವಂಥದ್ದು. ಬಹುಶಃ ಬೇರೆ ಯಾವುದರಲ್ಲೂ ಕೂಡ ಈ ಥರದ ಒಂದು ಈ ಅಭ್ಯಾಸಗಳಿಂದ ಈ ಥರದ ಒಂದು ಅನುಕೂಲತೆಗಳು ಯಾವುದರಲ್ಲೂ ಕೂಡ ಸಿಗೋದಿಲ್ಲ. ಆದ್ದರಿಂದ ಇವತ್ತಿನ ನಾನು ಆರೋಗ್ಯ ಸಚಿವನಾಗಿ ಹೇಳಬೇಕಾದ್ರೆ ನಮ್ಮ ಬದುಕಿನಲ್ಲಿ ಇವತ್ತು ಅನೇಕ ಆರೋಗ್ಯ ಕೆಡ್ತಕ್ಕಂಥ ಪರಿಸ್ಥಿತಿಗಳು ಬರ್ತದೆ. ಇವತ್ತಿನ ಹೊಸ ಹೊಸ ರೋಗಗಳೇನು, 30 ವರ್ಷಗಳ ಹಿಂದೆ ಜನರಿಗೆ ಟೈಫಾಯ್ಡ್ ಆಗ್ತಾ ಇತ್ತು, ಕಾಲರಾ ಬರ್ತಾ ಇತ್ತು, ಮಲೇರಿಯಾ ಬರ್ತಾ ಇತ್ತು, ಆ ರೀತಿ ಕಾಯಿಲೆಗಳು ಬರ್ತಾ ಇತ್ತು. ಈಗ ಹೆಚ್ಚು ಜನರಿಗೆ ಯಾವ ಕಾಯಿಲೆಗಳು ಬರ್ತಾ ಇದೆ, ಮಧುಮೇಹ, ಡಯಾಬಿಟೀಸ್ ಬರ್ತದೆ, ಬ್ಲಡ್ ಹೈಪರ್ ಟೆನ್ಷನ್ ಬರ್ತದೆ, ಏನು ನಾವು ಒಬೆಸಿಟಿ ನಾವು ಬುಜ್ಜತನ ಅಂತ ಹೇಳ್ತೀವಿ ಅದು ಬರ್ತದೆ, ಈ ರೀತಿಯ ಮತ್ತು ಕಿಡ್ನಿ ಪ್ರಾಬ್ಲಮ್ಗಳು, ಕ್ಯಾನ್ಸರು, ಹೃದಯಘಾತ, ಹಾರ್ಟ್ ಅಟ್ಯಾಕ್ಗಳು ಇವೆಲ್ಲ ಕೂಡ ನಮ್ಗೆ ಹೆಚ್ಚಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಬದುಕಿನ ಶೈಲಿ ಬದಲಾವಣೆ ಆಗೋಗಿದೆ, ನಾವು ಸ್ವೀಕಾರ ಮಾಡುವಂಥ ಆಹಾರ ಬದಲಾವಣೆ ಆಗೋಗಿದೆ, ಎಲ್ಲ ಕಡೆ ಮಾಲಿನ್ಯ ಹೆಚ್ಚಾಗಿದೆ, ನಮ್ಮ ಓಡಾಟ ಅದು ಕಡಿಮೆ ಆಗಿದೆ, ಮಾನಸಿಕ ಒತ್ತಡಗಳು ಹೆಚ್ಚಾಗಿದೆ. ಇದೆಲ್ಲ ಆಗ್ತಾ ಇರೋದ್ರಿಂದ ನಮ್ಮ ಒಂದು ಆರೋಗ್ಯದ ಪರಿಸ್ಥಿತಿ ಇವತ್ತು ಕೆಡ್ತಾ ಇರತಕ್ಕಂಥದ್ದಕ್ಕೆ ನಮ್ಮ ಬದುಕಿನ ಶೈಲಿಯೇ ಮುಖ್ಯ ಕಾರಣ ಆಗ್ತಾ ಇದೆ. ಅದಕ್ಕೋಸ್ಕರ ನನಗನ್ಸುತ್ತೆ ಯಾರ್ಯಾರು ಯೋಗವನ್ನು ಅಭ್ಯಾಸ ಮಾಡ್ತಾರೆ ಅವ್ರಿಗೆ ಎಲ್ಲ ರೀತಿಯ ಒಂದು ಅನುಕೂಲತೆಗಳು
ಬದಲಾವಣೆಗಳಾಗ್ತಕ್ಕಂಥದ್ರಲ್ಲಿ ಸಂದೇಹನೇ ಇಲ್ಲ. ಯಾಕೆಂದರೆ ಅವರ ಶರೀರ ಚೆನ್ನಾಗಿರ್ತದೆ, ಅವರ ಮಾನಸಿಕ ಸ್ಥಿತಿ ಚೆನ್ನಾಗಿರ್ತದೆ, ಎಲ್ಲವನ್ನು ಕೂಡ ಹತೋಟಿಲಿರ್ತದೆ, ಮತ್ತು ಯಾವ ಆಹಾರ ಸ್ವೀಕಾರ ಮಾಡ್ತಾರೆ ಅದು ತಂತಾನಾಗಿ ಆ ಡಿಸಿಪ್ಲಿನ್ ಬಂದ್ಬಿಡ್ತದೆ. ಅದರಿಂದ ಇವತ್ತು ಯೋಗದ ಅಭ್ಯಾಸ ಮಾಡುವಂಥದ್ದು ಭಾಳ ಮುಖ್ಯ ಇದೆ. ನಮ್ಮ ಸರ್ಕಾರದ ಕಡೆಯಿಂದನೂ ಕೂಡ ಖಂಡಿತವಾಗಿಯೂ ಇದಕ್ಕೆಲ್ಲ ರೀತಿಯ ಸಹಕಾರವನ್ನು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದಕ್ಕೆ ನಾವು ಮಾಡ್ತೀವಿ, ಮತ್ತು ಇದು ಪ್ರತಿಯೊಬ್ಬರೂ ಕೂಡ ಅಭ್ಯಾಸ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಮಕ್ಕಳಿಂದ ಹಿಡಿದು ಶಾಲೆಗಳಿಂದ ಹಿಡಿದು ಅದು ಇದಕ್ಕೆ ವಯಸ್ಸೇನಿಲ್ಲ, ಇದಕ್ಕೆ ಎಷ್ಟೇ ವಯಸ್ಸಾಗಿದ್ದು ಕೂಡ ಮಾಡ್ಬೋದು. ಅದರಿಂದ ಶಾಲೆಗಳಿಂದ ಹಿಡಿದು ಎಲ್ಲರಿಗೂ ಕೂಡ ಇದು ಈ ಯೋಗದ ಒಂದು ಅಭ್ಯಾಸ ಮಾಡ್ತಕ್ಕಂಥದ್ದಕ್ಕೆ ಸಹಕಾರ ಕೊಡುವಂಥದ್ದು, ಪ್ರಚಾರ ಕೊಡುವಂಥದ್ದನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಮಗೆಲ್ಲರೂ ಕೂಡ ತಿಳಿಸಿ ಇವತ್ತು ತಮ್ಮೆಲ್ಲರ ಬದುಕಿನಲ್ಲಿ ಯೋಗ ಇನ್ನೂ ಹೆಚ್ಚು ಆಳವಾಗಿ ನಿಮ್ಮಲ್ಲಿ ನಿಮ್ಮ ದಿನನಿತ್ಯ ಜೀವನದಲ್ಲಿ ಇದು ಸೇರಿಕೊಳ್ಳಿ, ನಿಮ್ಮ ಬದುಕಿನಲ್ಲಿ ಇದು ಒಂದು ಅಂಗಭಾಗವಾಗಿ ಇದು ಶಾಶ್ವತವಾಗಿ ಉಳ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ.